ಇನ್ನು ಚಿತ್ರದುರ್ಗದ ರೇಣುಕಾ ಸ್ವಾಮಿಯವರ ಭೀಕರ ಹತ್ಯೆ ಆಯಿತು. ಈ ಕೊಲೆ ಬಳಿಕ ಇಡೀ ಸ್ಯಾಂಡಲ್ವುಡ್ ಇದಕ್ಕೆ ಸಂಬಂಧಪಟ್ಟಂತೆ ಅಶ್ರುತರ್ಪಣ ಕೂಡ ನೀಡಿತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯವರ ಮನೆಗೆ ನಟ ವಿನೋದ್ ರಾಜ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ ನಟ ವಿನೋದ್ ರಾಜ್ ಅವರು. ಅದೇ ರೀತಿಯಾಗಿ ಚಿತ್ರದುರ್ಗಕ್ಕೆ ತೆರಳಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಲಿದ್ದಾರೆ. ನಮ್ಮ ಇಡೀ ಚಿತ್ರರಂಗ ನಿಮ್ಮ ಜೊತೆಗಿದೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ಇಡೀ ಒಂದು ಚಿತ್ರ ತಂಡ, ನಮ್ಮ ಇಡೀ ಚಿತ್ರದ ಕುಟುಂಬ ನಿಮ್ಮ ಜೊತೆಗಿದೆ. ಈ ನೋವಿನಲ್ಲಿ ನಿಮ್ಮ ಜೊತೆಗೆ ಭಾಗಿಯಾಗ್ತಾ ಇದೆ. ಅದೇ ರೀತಿಯಾಗಿ ನಿಮ್ಮ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳನ್ನು ಈಡೇರಿಸೋದಕ್ಕೂ ಕೂಡ ನಾವು ನಿಲ್ತೀವಿ. ಈ ರೀತಿಯಾಗಿ ಅವರ ನೋವುಗಳನ್ನು ಆಲಿಸಿ ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ನಟ ವಿನೋದ್ ರಾಜ್ ಅವರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟು ಅವರ ಪತ್ನಿಯನ್ನೂ ಕೂಡ ಮಾತನಾಡಿಸಿ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಲಿದ್ದಾರೆ. ಅದೇ ರೀತಿಯಾಗಿ ರೇಣುಕಾ ಸ್ವಾಮಿಯನ್ನು ಕಳೆದುಕೊಂಡಿರುವಂತಹ ಅವರ ಹೆತ್ತವರನ್ನು ಕೂಡ ಭೇಟಿಯಾಗಿ ಸಾಂತ್ವನ ಹೇಳುವಂತಹ ಕೆಲಸವನ್ನು ನಟ ವಿನೋದ್ ರಾಜ್ ಅವರು ಮಾಡಲಿದ್ದಾರೆ. ಅದೇ ರೀತಿಯಾಗಿ ಒಂದು ಘಟನೆ ಘಟಿಸ್ ಹೋಯಿತು. ಇದರಿಂದ ಇಡೀ ಸ್ಯಾಂಡಲ್ವುಡ್ಗೆ ಒಂದು ಬಹುದೊಡ್ಡ ಹೊಡೆತ ಕೂಡ ಬಿತ್ತು. ಅದೇ ರೀತಿಯಾಗಿ ಒಂದು ಕುಟುಂಬಕ್ಕೆ ಬಹುದೊಡ್ಡದಾಗಿರುವಂತಹ ಒಂದು ಆಘಾತ ಕೂಡ ಉಂಟಾಯಿತು. ಹೆತ್ತವರು ಮಗನನ್ನು ಕಳ್ಕೊಂಡ್ರು, ಅದೇ ರೀತಿಯಾಗಿ ಗರ್ಭಿಣಿ ಪತ್ನಿ ತನ್ನ ಪತಿಯನ್ನು ಕಳೆದುಕೊಂಡ್ರು. ಹೀಗಾಗಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ನಮ್ಮ ಇಡೀ ಚಿತ್ರರಂಗ ನಿಮ್ಮ ಜೊತೆಗಿದೆ ಅಂತ ಧೈರ್ಯವನ್ನು ಹೇಳುವಂತಹ ಕೆಲಸವನ್ನು ನಟ ವಿನೋದ್ ರಾಜ್ ಅವರು ಮಾಡಲಿದ್ದಾರೆ.